ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ಎಮ್ ಎಸ್ ಟ್ಯುಟೋರಿಯಲ್ಸ್ ಈ ವಿಡಿಯೋದಲ್ಲಿ ನಾನು ಸಿ ಡಿ ಪಿ ಟು ಥೌಸಂಡ್ ಸಿಕ್ಸ್ಟೀನ್ ಫೆಬ್ರವರಿ ಎಕ್ಸಾಮ್ದು ಸಿ ಡಿ ಪಿ ಎಸ್ಪೆಷಲಿ ಪಾರ್ಟ್ ಟು ನಾನು ಮಾಡ್ತಾಯಿದ್ದೀನಿ ಪಾರ್ಟ್ ಒನ್ ವಿಡಿಯೋ ಯಾರು ನೋಡಿಲ್ಲ ಅದನ್ನು ನೋಡಿ ಆನಂತರ ಇಲ್ಲಿ ನೆಕ್ಸ್ಟ್ ಫಿಫ್ಟೀನ್ ಕ್ವಶನ್ಸ್ಗಳನ್ನು ನಾವು ಈಗ ಡಿಸ್ಕಸ್ ಮಾಡೋಣ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಅನ್ನು ಪ್ರೆಸ್ ಮಾಡಿ ಇದರಿಂದ ನೀವು ಬೇಗ ನೋಟಿಫೈ ಆಗೋಕ್ಕೆ ಸಾಧ್ಯ ಆಗುತ್ತೆ ಸಿಕ್ಸ್ಟೀನ್ತ್ ಕ್ವಶನ್ ಅಕಾರ್ಡಿಂಗ್ ಟು ವೈಗಾಟ್ಸ್ಕಿ ಲರ್ನಿಂಗ್ ಲರ್ನಿಂಗ್ ಕೆನಾಟ್ ಬಿ ಸಪ್ರೇಟೆಡ್ ಫ್ರಮ್ ಕಲಿಕೆಯನ್ನು ನಾವು ಯಾವುದರಿಂದ ಬೇರ್ಪಡಿಸೋಕ್ಕೆ ಸಾಧ್ಯ ಇಲ್ಲ ಪರ್ಸೆಪ್ಷನ್ ಆ್ಯಂಡ್ ಅಟೇಷ್ನಲ್ ಪ್ರೊಸಸ್ ಇಟ್ಸ್ ಅ ಸೋಷಿಯಲ್ ಕಾಂಟೆಕ್ಸ್ಟ್ ರೆನ್ಫೋರ್ಸ್ಮೆಂಟ್ ಎ ಮೆಜರಬಲ್ ಚೇಂಜ್ ಇನ್ ದ ಬಿಹೇವಿಯರ್ ಮೆಷರಬಲ್ ಚೇಂಜ್ ಇನ್ ದ ಬಿಹೇವಿಯರ್ ಅದನ್ನು ಲರ್ನಿಂಗ್ ಅಂತೀವಿ ಓಕೆ ಮೆಷರಬಲ್ ಅನ್ಕಿಂತ ಚೇಂಜ್ ಇನ್ ದ ಬಿಹೇವಿಯರ್ ಆದರೆ ಇಲ್ಲಿ ವೈ ಅವರ ಪ್ರಕಾರ ಅಂತ ಹೇಳಿ ಬಂದಾಗ ದಟ್ ಈಸ್ ಇಟ್ಸ್ ಸೋಷಿಯಲ್ ಕಾಂಟೆಕ್ಸ್ಟ್ ಆಪ್ಷನ್ ಬಿ ಈಸ್ ದ ಕರೆಕ್ಟ್ ಆನ್ಸರ್ ಪ್ರೋಗ್ರೆಸಿವ್ ಎಜುಕೇಷನ್ ಎಂಟೈಲ್ಸ್ ದ್ಯಾಟ್ ದ ಕ್ಲಾಸ್ ರೂಮ್ ಈಸ್ ಹೇಗೆ ಹೇಳುತ್ತೆ ಈಗ ಪ್ರೋಗ್ರೆಸಿವ್ ಎಜುಕೇಷನ್ ಪ್ರಗತಿಶೀಲ ಶಿಕ್ಷಣ ಹೇಗಿರುತ್ತೆ ಅಂತ ಹೇಳುತ್ತೆ ಅಂದರೆ ಕ್ಲಾಸ್ ರೂಮ್ ಯಾವ ರೀತಿಯಾಗಿರುತ್ತೆ ಇನ್ ಫುಲ್ ಕಂಟ್ರೋಲ್ ಆಫ್ ದ ಟೀಚರ್ ಹೂ ಈಸ್

ಅಥವಾ ಫೆಸಿಲಿಟೇಟಿಂಗ್ ಮಾಡೋದಕ್ಕೋಸ್ಕರನೂ ಸಹಿತ ಏನಾಗಿರುತ್ತೆ ಟೀಚರ್ಸ್ನ ಅವಶ್ಯಕತೆ ಇರುತ್ತೆ ಸೊ ಇಲ್ಲಿ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಪ್ರಜಾಪ್ರ ಪ್ರಭುತ್ವ ಮತ್ತು ಮಕ್ಕಳಿಗೆ ತಿಳುವಳಿಕೆಗಾಗಿ ಜಾಗವನ್ನು ನೀಡಲಾಗಿರುತ್ತದೆ ಇನ್ ಪ್ರೋಗ್ರೆಸಿವ್ ಎಜುಕೇಷನ್ ಪ್ರಗತಿಶೀಲ ಶಿಕ್ಷಣದಲ್ಲಿ ಈ ರೀತಿಯಾಗಿರುತ್ತೆ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಲ್ ಸ್ಟೇಟ್ಸ್ ಎ ಪರ್ಸನ್ ವಿತ್ ಲಿಂಗ್ವಿಸ್ಟಿಕ್ ಇಂಟೆಲಿಜೆನ್ಸ್ ದ ಎಬಿಲಿಟಿ ಟು ಹ್ಯಾಂಡಲ್ ಲಾಂಗ್ ಚೈನ್ಸ್ ಆಫ್ ರೀಸನಿಂಗ್

ಪಿಯಾಜಿಟ್ ಅವರು ಹೇಳಿದ್ದಾರೆ ಹಾಗೆ ವೈಗಾರ್ಸ್ಗೆ ಅವರು ಸಹಿತ ಹೇಳಿದ್ದಾರೆ ಇಲ್ಲಿ ಆಪ್ಷನ್ಸನ್ನು ನೋಡೋಣ ಕಾನ್ ಡಿಟರ್ಮೈನ್ ದ ಅಂದರೆ ಲ್ಯಾಂಗ್ವೇಜ್ ಕಾನ್ ಡಿಟರ್ಮೈನ್ ದ ಥಾಟ್ ತಪ್ಪು ಲ್ಯಾಂಗ್ವೇಜ್ ಡಸ್ ನಾಟ್ ಇನ್ಫ್ಲುಯೆನ್ಸ್ ದ ಥಾಟ್ ಇದು ಸಹಿತ ತಪ್ಪು ಟೋಟಲಿ ಲ್ಯಾಂಗ್ವೇಜ್ ಟೋಟಲಿ ಗೌನ್ಸ್ ಅವರ್ ಥಾಟ್ ಪ್ರೊಸೆಸಸ್ ಮೇ ಬಿ ಇರಬಹುದಲ್ವಾ ಅಂದರೆ ಲ್ಯಾಂಗ್ವೇಜ್ ಹ್ಯಾಸ್ ಆನ್ ಇನ್ಫ್ಲುಯೆನ್ಸ್ ಆನ್ ಅವರ್ ಥಾಟ್ ಪ್ರೊಸೆಸಸ್ ಯಾವ್ದು ಸರಿ ಹಾಗಿದ್ರೆ ಆಪ್ಷನ್ ಸಿ ನಾ ಅಥವಾ ಆಪ್ಷನ್ ಡಿನ ಪರ್ಫೆಕ್ಟ್ ಆನ್ಸರ್ ಲ್ಯಾಂಗ್ವೇಜ್ ಹ್ಯಾಸ್ ಆ್ಯಂಡ್ ಇನ್ಫ್ಲೂಯನ್ಸ್ ಆನ್ ಅವರ್ ಥಾಟ್ ಪ್ರೋಸೆಸಸ್ ಎ ಟೆಕ್ಸ್ಟ್ ಬುಕ್ ಆಫ್ ಕ್ಲಾಸ್ ಏಟ್ ಹ್ಯಾಸ್ ಫಾಲೋಯಿಂಗ್ ಇಲಿಸ್ಟ್ರೇಷನ್ಸ್ ಯಾವ ರೀತಿಯಾಗಿ ಎಕ್ಸಾಂಪಲ್ಸ್ಗಳಿರುತ್ತೆ ವುಮೆನ್ ಆ್ಯಸ್ ಟೀಚರ್ಸ್ ಆ್ಯಂಡ್ ಮೇಡ್ಸ್ ಈಗ ಮಹಿಳೆಯರು ಹೇಗಿರಬೇಕು ಅವರು ಶಿಕ್ಷಕರಾಗಿ ಅಥವಾ ಈಗ ಮನೆ ಕೆಲಸದವರಾಗಿ ವೈಲ್ ಮ್ಯಾನ್ ಆ್ಯಸ್ ಮೆನ್ ಆ್ಯಸ್ ಡಾಕ್ಟರ್ಸ್ ಆರ್ ಪೈಲಟ್ಸ್ ಅಂದರೆ ವುಮೆನ್ ಈಗ ಮಹಿಳೆಯರು ಈ ರೀತಿಯಾಗಿ ವರ್ಕ್ ಮಾಡಬೇಕು ಹಾಗೆ ಗಂಡಸರೆಲ್ಲ ಈ ರೀತಿಯಾಗಿ ವರ್ಕ್ ಮಾಡಬೇಕು ಅಂತ ಇದೆ ಏನೋ ಒಂದು ಎಕ್ಸಾಂಪಲ್ಸಲ್ಲಿ ದಿಸ್ ಟೈಪ್ ಆಫ್ ಡಿಪಿಕ್ಷನ್ ಈಸ್ ಲೈಕ್ಲಿ ಟು ಪ್ರಮೋಟ್ ಇದು ಏನನ್ನು ಉತ್ತೇಜಿಸುತ್ತದೆ ಯಾವುದನ್ನು ಜೆಂಡಲ್ ಎಂಪವರ್ಮೆಂಟ್ ಜೆಂಡಲ್ ಎಂಪವರ್ಮೆಂಟ್ ಜೆಂಡರ್ ಸ್ಟೀರಿಯೋ ಟೈಪಿಂಗ್ ಜೆಂಡರ್ ರೋಲ್ ಪ್ಲೇ ಜೆಂಡರ್ ಕಾನ್ಸ್ಟೆನ್ಸಿ ಇಲ್ಲಿ ಜೆಂಡರ್ ಟೈಪಿಂಗನ್ನು ಇಲ್ಲಿ ಹೆಚ್ಚಾಗಿ ತಿಳಿಸ್ತಾ ಇದೆ ಅಲ್ವಾ ಫಸ್ಟ್ ಜೆಂಡರ್ ಮತ್ತು ಸೆಕ್ಸ್ಗಿರುವಂತಹ ಡಿಫ್ರೆನ್ಸ್ ಏನು ಜೆಂಡರ್ನ ನಾವು ಸೋಷಿಯಲ್ ಕಾನ್ಸ್ಟ್ರಕ್ಟ್ ಹೇಳ್ತೀವಿ ಹಾಗೆ ಸೆಕ್ಸನ್ನು ಏನು ಹೇಳ್ತೀವಿ ಬಯೋಲಾಜಿಕಲ್ ಕಾನ್ಸ್ಟ್ರಕ್ಟ್ ಹೇಳ್ತೀವಿ ಸೊ ಜೆಂಡರ್ಗೂ ಹಾಗೆ ಸೆಕ್ಸ್ಗೂ ಇರುವಂತಹ ಡಿಫ್ರೆನ್ಸ್ ನಿಮಗೆ ಗೊತ್ತಿದೆ ಇಲ್ಲಿ ಜೆಂಡರ್ ಸ್ಟೀರಿಯೋ ಟೈಪಿಂಗ್ ಈಸ್ ದ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ದೇರ್ ಆರ್ ವಾಸ್ಟ್ ಡಿಫ್ರೆನ್ಸಸ್ ಅಮಾಂಗ್ ದ ಸ್ಟೂಡೆಂಟ್ಸ್ ಆಫ್ ದೀಸ್ ಟೀಚರ್ ನೀಡ್ಸ್ ಟು ಬಿ ಸೆನ್ಸಿಟಿವ್ ಟು ಈಗ ಕ್ಲಾಸಲ್ಲಿ ಡಿಫ್ರೆನ್ಸಸ್ ಇರುತ್ತೆ ಇಂಡಿವಿಜುವಲ್ ಡಿಫ್ರೆನ್ಸ್ ಇರುತ್ತೆ ಹೌದು ಅಂದರೆ ಮಕ್ಕಳಲ್ಲೂ ಇರುತ್ತೆ ಈಗ ಟೀಚರ್ ಯಾವುದಕ್ಕೆ ಸೆನ್ಸಿಟಿವ್ ಆಗಿರಬೇಕು ಯಾವುದಕ್ಕೆ ರಿಯಾಕ್ಟ್ ಮಾಡಬೇಕು ಅಂತ ಅಂದರೆ ಆಪ್ಷನ್ಸನ್ನು ನೋಡಿ ಎರಡು ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ ಡಿಫ್ರೆನ್ಸಸ್ ಬೇಸ್ಡ್ ಆನ್ ದ ಕಾಗ್ನೆಟಿವ್ ಕ್ಯಾಪಬಿಲಿಟೀಸ್ ಆ್ಯಂಡ್ ಲರ್ನಿಂಗ್ ಲೆವೆಲ್ಸ್ ಹೌದು ಅದರ ಕಡೆನೂ ಸೆನ್ಸಿಟಿವ್ ಆಗಿರಬೇಕು ಯಾಕೆ ಅಂತಂದರೆ ಇಲ್ಲಿ ಆಗ ಡಿಫ್ರೆಂಟ್ ವೆರೈಟೀಸ್ ಆಫ್ ಮೆಥಡ್ಸ್ಗಳಾಗಿರ್ಬೋದು ಆ್ಯಕ್ಟಿವಿಟೀಸ್ಗಳು ಕೊಡುವಾಗ ಈಗ ಇಂಟೆಲಿಜೆಂಟ್ ಸ್ಟೂಡೆಂಟ್ ಆಗಿರ್ಬೋದು ಅಥವಾ ಸ್ಲೋ ಲರ್ನರ್ ಆಗಿರ್ಬೋದು ಅಥವಾ ಚೈಲ್ಡ್ ವಿತ್ ಲರ್ನಿಂಗ್ ಡಿಸಬಿಲಿಟಿ ಆಗಿರ್ಬೋದು ಇವ್ರಿಗೆಲ್ಲರಿಗೂ ಸಹಿತ ರೀಚ್ ಆಗುವಂತಿರಬೇಕು ಹಾಗೆ ಕೊಡುವಂಥ ಹೋಮ್ವರ್ಕ್ ಹಾಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಆಗಿರ್ಬೋದು ಇವೆಲ್ಲವು ನೆಕ್ಸ್ಟ್ ಆಪ್ಷನ್ ಬಿ ಡಿಫ್ರೆನ್ಸಸ್ ಬೇಸ್ಡ್ ಆನ್ ದ ಡೈವರ್ಸಿಟಿ ಆಫ್ ದ ಲ್ಯಾಂಗ್ವೇಜ್ ಕ್ಯಾಸ್ಟ್ ಜೆಂಡರ್ ರಿಲೀಜನ್ ಆ್ಯಂಡ್ ಕಮ್ಯುನಿಟಿ ನೋ ಇದು ತಪ್ಪಾಗುತ್ತೆ ಬಟ್ ಶೀ ಶುಡ್ ಹ್ಯಾವ್ ದ ನಾಲೆಡ್ಜ್ ಅಬೌಟ್ ದೀಸ್ ಬಟ್ ಅದನ್ನು ಅವರು ಎಕ್ಸ್ಪ್ರೆಸ್ ಒಂದು ಮಾಡುವಂಥದ್ದಾಗಿರಬಾರ್ದು ಸೊ ಇಲ್ಲಿ ಒಂದೇ ಸರಿಯಾಗಿದೆ ಹಾಗಿದ್ರೆ ಇಲ್ಲಿ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಅಸೆಸ್ಮೆಂಟ್ ಬೈ ಓನ್ಲಿ ಪೇಪರ್ ಪೆನ್ಸಿಲ್ ಟೆಸ್ಟ್ ಕಾಗದ ಪೆನ್ಸಿಲ್ ಪರೀಕ್ಷೆಗಳಿಂದ ಮಾತ್ರ ಮೌಲ್ಯಮಾಪನ ಹೇಗಿರುತ್ತದೆ ಅದು ಯಾವುದನ್ನು ಪ್ರೋತ್ಸಾಹನ ಇರ್ತದೆ ನೋಡೋಣ ಪ್ರಮೋಟ್ಸ್ ಹೊಲಿಸ್ಟಿಕ್ ಅಸೆಸ್ಮೆಂಟ್ ಹೊಲಿಸ್ಟಿಕ್ ಅಂತ ಹೇಳಿ ಬಂದಾಗ ಏನಾಗುತ್ತೆ ಅಲ್ಲಿ ತ್ರೀ ಡೊಮೈನ್ಸ್ ಕವರ್ ಆಗಬೇಕು ಕಾಗ್ನಿಟಿವ್ ಸೈಕೋಮೋಟರ್ ಹಾಗೆ ಅಫೆಕ್ಟಿವ್ ಆದರೆ ಹೊಲಿಸ್ಟಿಕ್ ಇಲ್ಲಿ ಪೆನ್ ಪೇಪರ್ ಅಂತ ಹೇಳಿ ಬಂದಾಗ ಅಲ್ಲಿ ಆಗೋದಿಲ್ಲ ಲಿಮಿಟ್ಸ್ ಅಸೆಸ್ಮೆಂಟ್ ಅದು ಅಸೆಸ್ಮೆಂಟನ್ನು ಲಿಮಿಟ್ ಮಾಡುತ್ತಾ ಫೆಸಿಲಿಟೇಟ್ಸ್ ಕಂಪ್ರೆಹೆನ್ಸಿವ್ ಇವ್ಯಾಲ್ಯೂಯೇಷನ್ ಕಂಪ್ರೆಹೆನ್ಸಿವ್ ಮೀನ್ಸ್ ಓವರ್ ಆಲ್ ಅಲ್ಲಿಗೆ ನಾನು ಏನು ಹೇಳಿದ್ವಲ್ಲ ತ್ರೀ ಡೋಮೈನ್ ಅದೇ ಫೆಸಿಲಿಟೇಟ್ಸ್ ಕಂಟಿನ್ಯೂಸ್ ಇವ್ಯಾಲ್ಯೂಯೇಷನ್ ಹೌ ಇಸ್ ಇಟ್ ಪಾಸಿಬಲ್ ಹೌದು ಇಟ್ ಈಸ್ ದ ಕರೆಕ್ಟ್ ಆನ್ಸರ್ ಇಟ್ ಲಿಮಿಟ್ಸ್ ದ ಅಸೆಸ್ಮೆಂಟ್ ಪೇಪರ್ ಪೆನ್ ಟೆಸ್ಟ್ ಅನ್ನೋದು ಅದು ಅಸೆಸ್ಮೆಂಟನ್ನು ಅದು ಕಡಿಮೆ ಮಾಡಿಬಿಡುತ್ತೆ ಅಲ್ಲಿಗೆ ಅದರ ಲಿಮಿಟ್ ಅದರ ಸ್ಕೋಪ್ ಏನಾಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ ಮೌಲ್ಯಮಾಪನವನ್ನು ಮಿತಿಗೊಳಿಸುತ್ತದೆ ಈ ಟೀಚರ್ ಹ್ಯಾಸ್ ಎ ಹಿಯರಿಂಗ್ ಇಂಪೇರ್ಡ್ ಚೈಲ್ಡ್ ಇನ್ ಹರ್ ಮಿಡಲ್ ಸ್ಕೂಲ್ ಕ್ಲಾಸ್ ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ಹರ್ ಟು ಈಗ ತರಗತಿಯಲ್ಲಿ ಇವಾಗ ಏನು ಶ್ರವಣ ದೋಷ ಇರುವಂತಹ ಒಂದು ಮಗು ಇದೆ ಅಂತಂದರೆ ಆಗ ಟೀಚರ್ ಯಾವ ರೀತಿಯಾಗಿರಬೇಕು ಯಾವ ಕಡೆ ಕೇರ್ ಮಾಡಬೇಕು ಅಂತಂದರೆ ಆ್ಯಸ್ ದ ಸ್ಕೂಲ್ಸ್ ಸ್ಕೂಲ್ ಕೌನ್ಸಿಲರ್ ಟು ಟಾಕ್ ಟು ದ ಚೈಲ್ಡ್ಸ್ ಪೇರೆಂಟ್ಸ್ ಆ್ಯಂಡ್ ಹೆಲ್ ದಮ್ ಟು ವಿತ್ ಡ್ರಾ ತಪ್ಪು make the child sit at a place from where she can see the teacher's lips and facial expressions clearly keep pointing to what the child can't do over and over again ridicule to child and make her sit separately so option b is the correct answer ಶಿಕ್ಷಕರ ತುಟಿಗಳು ಮತ್ತು ಮುಖದ ಅಭಿವ್ಯಕ್ತಿಗಳನ್ನು ಸ್ಪಷ್ಟವಾಗಿ ನೋಡುವ ಸ್ಥಳದಲ್ಲಿ ಮಗುವನ್ನು ಕುಳಿತುಕೊಳ್ಳುವಂತೆ ಮಾಡು ಮಾಡು ಮಾಡಿ ಅಂತೇಳಿ ಹೇಳ್ತಾ ಇದ್ದಾರೆ ಎ ಟೀಚರ್ ಕ್ಯಾನ್ ಎಫೆಕ್ಟಿವ್ಲಿ ರೆಸ್ಪಾಂಡ್ ಟು ದ ನೀಡ್ಸ್ ಆಫ್ ದ ಚಿಲ್ಡ್ರನ್ ಫ್ರಮ್ ಡಿಸ್ಅಡ್ವಾಂಟೇಜ್ ಸೆಕ್ಷನ್ಸ್ ಆಫ್ ದ ಸೊಸೈಟಿ ಬೈ ಹೇಗೆ ಅಡಾಪ್ಟಿಂಗ್ ಹರ್ ಪೆಡಾಗೋಗಿ ಟು ದ ನೀಡ್ಸ್ ಆಫ್ ದ ಎವ್ರಿ ಚೈಲ್ಡ್ ಇನ್ ದ ಕ್ಲಾಸ್ ರೂಮ್ ಇಗ್ನೋರಿಂಗ್ ದೇರ್ ಬ್ಯಾಕ್ ಗ್ರೌಂಡ್ ಆ್ಯಂಡ್ ಆಸ್ಕಿಂಗ್ ದೆಮ್ ಟು ಚೋರ್ಸ್ ಇನ್ ದ ಸ್ಕೂಲ್

ಅವುಗಳನ್ನು ಒಂದು ಕಥೆ ರೂಪದಲ್ಲಿ ಹೇಳುವಂಥದ್ದಾಗಿರ್ಬೋದು ಈ ರೀತಿಯಾಗಿ ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಫಾರ್ ದ ಟೀಚರ್ಸ್ ಚಿಲ್ಡ್ರನ್ ವಿತ್ ಲರ್ನಿಂಗ್ ಡಿಸಬಿಲಿಟಿ ಆರ್ ವೆರಿ ಆಕ್ಟಿವ್ ಅಂದರೆ ಹೈಪರ್ ಆಕ್ಟಿವ್ ಅಂತ ಹೈಪರ್ ಆಕ್ಟಿವ್ ಇದೆ ಅದು ಒಂದು ಲರ್ನಿಂಗ್ ಡಿಸಬಿಲಿಟಿನೇ ಆಗಿರುತ್ತೆ ಅಂದರೆ ಇಲ್ಲಿ ನೋಡೋಣ ಆ್ಯಕ್ಟಿವ್ ಇರ್ತಾರೆ ಬಟ್ ಐ ಕ್ಯೂ ಲೋ ಇರುತ್ತಾ ಅಂತ ಕೇಳ್ತಿದ್ದಾರೆ ಆರ್ ವೆರಿ ವೈಸ್ ಬುದ್ಧಿವಂತರಾಗಿರ್ತಾರೆ ಜೊತೆಗೆ ಮೆಚ್ಯೂರ್ ಆಗಿರ್ತಾರೆ ತಪ್ಪು ಕಾಂಟ್ ಲರ್ನ್ ಎನಿಥಿಂಗ್ ಸ್ಟ್ರಗಲ್ ವಿತ್ ಸಮ್ ಆಸ್ಪೆಕ್ಟ್ಸ್ ಆಫ್ ಲರ್ನಿಂಗ್ ಹೌದಲ್ವ ಅವರು ಎಲ್ಲದನ್ನು ಕಲಿಯೋಕ್ಕಾಗಲ್ಲ ಅಂತ ಹೇಳೋಕ್ಕಾಗಲ್ಲ ಹಾಗೆ ಇದು ಸಹಿತ ದಿಸ್ ಒನ್ ಈಸ್ ಅ ಈಗ ನಾವು ಹೇಳ್ತೀವಲ್ವಾ ಇಂಟೆಲಿಜೆಂಟ್ ಸ್ಟೂಡೆಂಟ್ಸ್ನ ಒಂದು ಕ್ಯಾರೆಕ್ಟರ್ ಇದು ಸಹಿತ ತಪ್ಪಾಗುತ್ತೆ ಸೊ ಇಲ್ಲಿ ಸ್ಟ್ರಗಲ್ ವಿತ್ ಸಮ್ ಆ್ಯಸ್ಪೆಕ್ಟ್ಸ್ ಆಫ್ ಲರ್ನಿಂಗ್ ಕೆಲವು ಕಡೆ ಅವರಿಗೆ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ ಬಿಟ್ರೆ ಅವ್ರುಗಳಿಗೆ ನಾವು ಒಂದು ಸಜೆಷನ್ಸ್ ಅಥವಾ ಪ್ರಾಕ್ಟೀಸ್ ಮಾಡೋದ್ರ ಮೂಲಕ ಟ್ರೈನಿಂಗ್ ಆಗಿರ್ಬೋದು ಈ ರೀತಿಯಾಗಿ ನಾವು ಅವರಿಗೆ ಒಂದು ಸಪೋರ್ಟ್ ಮಾಡೋದ್ರ ಮೂಲಕ ನಾವೇನು ಮಾಡ್ಬೋದು ಆ ಲರ್ನಿಂಗ್ ಡಿಸಬಿಲಿಟಿನ ನಾವು ಅವರಿಂದ ಅದರಿಂದ ನಾವು ಹೊರಗೆ ತರೋಕ್ಕೆ ಸಾಧ್ಯ ಆಗುತ್ತೆ ಟೀಚರ್ಸ್ ಕ್ಯಾನ್ ಎಂಕರೇಜ್ ಚಿಲ್ಡ್ರನ್ ಟು ಥಿಂಕ್ ಕ್ರಿಯೇಟಿವ್ಲಿ ಬೈ ಹೇಗೆ ಟೀಚರ್ಸ್ ಈಗ ಸೃಜನಾತ್ಮಕವಾಗಿ ಮಕ್ಕಳು ಯೋಚನೆ ಮಾಡಬೇಕು ಅಂತ ಹೇಳಿ ಅವರು ಇಷ್ಟಪಡ್ತಾರೆ ಅಂತಂದರೆ ಅಂದರೆ ಹಾಗಿದ್ರೆ ಟೀಚರ್ ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ಬೋದು ಮಕ್ಕಳಿಗೆ ಗೀವಿಂಗ್ ದೆಮ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನೋ ಇಲ್ಲೇನಾಗುತ್ತೆ ದಿಸ್ ಒನ್ ಈಸ್ ಅ ಕ್ಲೋಸ್ ಎಂಡೆಡ್ ಕ್ವಶನ್ಸ್ ಅಲ್ಲೇನಾಗುತ್ತೆ ಅವರು ಅಲ್ಲಿ ಕೊಟ್ಟಿರುವಂಥ ಆಪ್ಷನನ್ನು ಮಾತ್ರ ಏನಾಗುತ್ತೆ ಸೆಲೆಕ್ಟ್ ಮಾಡಬೇಕು ತಪ್ಪು ಆಸ್ಕಿಂಗ್ ದಮ್ ಟು ಥಿಂಕ್ ಆಫ್ ಡಿಫ್ರೆಂಟ್ ವೇಸ್ ಟು ಸಾಲ್ವ್ ಎ ಪ್ರಾಬ್ಲಮ್ ಎಸ್ ಇಟ್ ಈಸ್ ಪಾಸಿಬಲ್ ಆಸ್ಕಿಂಗ್ ಧಮ್ ಟು ಮೆಮೊರೈಸ್ ದ ಆನ್ಸರ್ ಇದು ಸಹಿತ ತಪ್ಪು ರೋಟ್ ಮೆಮೊರಿಗೆ ಯಾವತ್ತೂ ಸಪೋರ್ಟ್ ಮಾಡಬಾರ್ದು ಆಸ್ಕಿಂಗ್ ದಮ್ ರೀಕಾಲ್ ಬೇಸ್ಡ್ ಕ್ವಶನ್ಸ್ ಇದು ಸಹಿತ ನಾಲೆಜ್ಗೋಸ್ಕರ ಆಗಿಬಿಡುತ್ತೆ ಸೊ ಅಲ್ಲಿ ಇದು ಕ್ರಿಯೇಟಿವಿಟಿ ಅಂತ ಹೇಳಿ ಕಾನ್ಸೆಪ್ಟ್ ಬಂದಾಗ ಅದು ತಪ್ಪಾಗುತ್ತೆ ಸೊ ಇಲ್ಲಿ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಸಮಸ್ಯೆಯನ್ನು ಪರಿಹರಿಸಲು ವಿಭಿನ್ನ ಮಾರ್ಗಗಳ ಬಗ್ಗೆ ಯೋಚಿಸಲು ಅವರನ್ನು ಹೇಳುವುದು ಹೇಳಿ ಏನೇನಿದೆ ಡಿಫ್ರೆಂಟ್ ವೇಸ್ ಹೇಗೆ ಸಾಲ್ವ್ ಮಾಡ್ಬೋದು ನಾವು ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೋದು ಫಸ್ಟ್ ಯಾವ ಒಂದು ಕ್ರಮವನ್ನು ನಾವು ತೊಗೋಬೋದು ಈ ರೀತಿಯಾಗಿ ಅವರಿಗೆ ಒಂಥರ ಕ್ವಶನ್ಸ್ ಓಪನ್ ಎಂಡೆಡ್ ಕ್ವಶನ್ಸ್ಗಳನ್ನು ಕೇಳಿದಾಗ ಇದು ಸಾಧ್ಯ ಆಗುತ್ತೆ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಫಿಲಾಸಫಿಕಲ್ ಪರ್ಸ್ಪೆಕ್ಟಿವ್ ನೀಡ್ಸ್ ಟು ಬಿ ಫಾಲೋಡ್ ಟು ಡೀಲ್ ವಿತ್ ಚಿಲ್ಡ್ರನ್ ವಿತ್ ಸ್ಪೆಷಲ್ ನೀಡ್ಸ್

ಸಾಮಾನ್ಯ ಶಾಲೆಗಳಲ್ಲಿ ಅಂತರ್ಗತ ಶಿಕ್ಷಣ ಮತ್ತು ಅಧ್ಯಯನ ಮಾಡುವ ಹಕ್ಕು ಅವರಿಗೆ ಇದೆ ಲರ್ನರ್ ಸೆಂಟರ್ಡ್ ಅಪ್ರೋಚ್ ಮೀನ್ಸ್ ಹೇಗಿರುತ್ತೆ ಯೂಸ್ ಆಫ್ ಮೆಥಡ್ಸ್ ಅಂದರೆ ಈಗ ಶಿ ಮಗು ಕೇಂದ್ರಿತ ಶಿಕ್ಷಣ ಹೇಗಿರುತ್ತೆ ಅಂತಂದರೆ ಅಲ್ಲಿ ಟೀಚರ್ಸ್ ಯೂಸ್ ಮಾಡುವಂತಹ ಮೆಥಡ್ಸ್ ಅಲ್ಲಿ ಏನಾಗಿರುತ್ತೆ ಇನ್ ವಿಚ್ ಟೀಚರ್ ಇಸ್ ದ ಮೇನ್ ಆ್ಯಕ್ಟರ್ ನೋ ಮೇನ್ ಅಲ್ಲ ಈ ಮಸ್ಟ್ ಬಿ ಪ್ಯಾಸಿವ್ ಅಲ್ವಾ

ಮೀನಿಂಗ್ ಮೇಕಿಂಗ್ ಅರ್ಥ ತಯಾರಿಕೆನ ಕಂಡೀಷನಿಂಗ್ ಮಾಡೋದಾ ಅಥವಾ ರೋಟ್ ಮೆಮೊರೈಸೇಷನ್ ಕಂಠಪಾಠಕ್ಕೆ ಸಹಕಾರ ಮಾಡುವಂಥದ ಅಫ್ಕೋರ್ಸ್ ಇಲ್ಲಿ ಅರ್ಥ ತಯಾರಿಕೆ ಇಮಿಟೇಷನ್ ಅನುಕರಣೆ ತಪ್ಪಾಗುತ್ತೆ ರೋಟ್ ಮೆಮೊರೈಸೇಷನ್ ಅಂತೂ ತಪ್ಪು ಕಂಡೀಷನಿಂಗ್ ಮಾಡಬಾರ್ದು ಕಲಿಕೆಯಲ್ಲಿ ಅದರಲ್ಲಿ ಮತ್ತೆ ಲರ್ನಿಂಗ್ ಥಿಯರೀಸ್ ಬಂದಾಗ ನಾನು ಮತ್ತೆ ಡಿಸ್ಕಸ್ ಮಾಡ್ತೀನಿ ಇನ್ನೇ ಕಾನ್ಸ್ಟ್ರಕ್ಟಿವಿಸ್ಟಿಕ್ ಕ್ಲಾಸ್ ರೂಮ್ ಆ್ಯಸ್ ಎನ್ವಿಷನ್ಡ್ ಬೈ ಪಿಯಾಜಿಟ್ ಆ್ಯಂಡ್ ವಿ ವೈ ಗಾಡ್ಸ್ ಲರ್ನಿಂಗ್ ಹೇಗಿರಬೇಕು ಅಂದರೆ ಇಲ್ಲಿ ನೀವು ಗಮನಿಸಬೇಕಾಗಿರೋದು ಯಾವ ರೀತಿಯಾಗಿ ಅಲ್ಲಿ ಲರ್ನಿಂಗ್ ಆಗುತ್ತೆ ಅನ್ನೋ ರೀತಿಲಿ ಈಸ್ ಆಫರಿಂಗ್ ಆಫ್ ಎನ್ಫೋರ್ಸ್ಮೆ ರಿನ್ಫೋರ್ಸ್ಮೆಂಟ್ ಬೈ ದ ಟೀಚರ್ ತಪ್ಪು ರೀನ್ಫೋರ್ಸ್ಮೆಂಟ್ ಬಗ್ಗೆ ಹೇಳೋದು ಯಾರು ಸ್ಕಿನ್ನರ್ ಈಸ್ ಕನ್ಸ್ಟ್ರಕ್ಟೆಡ್ ಬೈ ದ ಸ್ಟೂಡೆಂಟ್ಸ್ ದಮ್ಸೆಲ್ವ್ಸ್ ಹೂ ಪ್ಲೇ ಆ್ಯನ್ ಆ್ಯಕ್ಟಿವ್ ರೋಲ್ ಕನ್ಸ್ಟ್ರಕ್ಟಿವಿಸಮ್ ಅದನ್ನು ಸಪೋರ್ಟ್ ಮಾಡೋದೇ ಈ ರೀತಿಯಾಗಿ ಈಸ್ ಡಿಕ್ಟೇಟೆಡ್ ಬೈ ದ ಟೀಚರ್ ನೋ ಹ್ಯಾಪನ್ಸ್ ಬೈ ಪೇರಿಂಗ್ ಆಫ್ ಎ ಸ್ಟುಮುಲಸ್ ಆ್ಯಂಡ್ ರೆಸ್ಪಾನ್ಸ್ ತಪ್ಪಾಗುತ್ತೆ ಇಲ್ಲಿ ಸ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇಲ್ಲಿಗೆ ಸಿ ಡಿ ಪಿ ಫೆಬ್ರವರಿ ಪಾರ್ಟ್ ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟ್ ಸೈನ್ಸ್ ಜೊತೆಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಹಾಗೆ ಜೊತೆ ಜೊತೆಗೆ ಒಂದೊಂದು ಆಗಾಗ ಥಿಯರೀಸ್ಗಳನ್ನು ಕಂಪ್ಲೀಟಾಗಿ ಡಿಸ್ಕಸ್ ಮಾಡುವಂತಹ ಕಾರ್ಯವನ್ನು ಸಹಿತ ನಾವು ಮಾಡ್ತಾ ಇದ್ದೀವಿ ಇದಕ್ಕೆ ನಿಮ್ಮ ಸಹಕಾರ ನಮಗೆ ತುಂಬಾ ಮುಖ್ಯ ಆಗುತ್ತೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೂ ಸಹಿತ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್